ಕಾಂಗ್ರೆಸ್ವತಿಯಿಂದ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿ ನಾವು ಆ ವಿಷಯದ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಇಲ್ಲಿಂದ ನಾವು ಅಂಬೇಡ್ಕರ್ ಸರ್ಕಲ್ದಿಂದ ನಾವು ಡಿಸಿ ಆಫೀಸ್ ತನಕ ನಾವು ಪ್ರತಿಭಟನೆ ಮಾಡ್ತೇವೆ. ಅಂದ್ರೆ ಗೊತ್ತಿಲ್ಲ ನೀವು ಆ ವಿಮಾನ ಯುದ್ಧದ ವಿಮಾನ ಅದು ನಾವು ನೋಟಿಸ್ ಉಂಟು ನಾವು ಬೇಕಾದ್ರೆ ನೀವು ಕೊಡ್ತೇವೆ ವಿಮಾನ ಅದು ನಾವು ನೋಟಿಸ್ ಉಂಟು ನಾವು ಬೇಕಾದ್ರೆ ನೀವು ಕೊಡ್ತೇವೆ ಆ ವಿಮಾನ ಯುದ್ಧದ ವಿಮಾನ ಅದು ನಾವು ನೋಟಿಸ್ ಉಂಟು ನಾವು ಬೇಕಾದ್ರೆ ನೀವು ಕೊಡ್ತೇವೆ ಆ ವಿಷಯ ಬಗ್ಗೆ ನಾವು ಆ ಇದಕ್ಕೆ ನಾವು ಇದಿಲ್ಲ 450,000 ಕೋಟಿ ಈಗ ಇದಾಗಿದೆ ಅದು ಎಲ್ಲಿ ಉಂಟು ಎಂತಾಗಿದೆ ಅಲ್ಲ ಎಂತ ಸಹ ಇಲ್ಲ ಅದರ ವಿಷ ನಾವೀಗ ನಾವು ಇದು ಅಲ್ಲ ನಾನು ಈಗ ನಾವು ಈಗ ಪ್ರತಿಭಟನೆ ಮಾಡಿದ್ದು ಅದರ ಇದು 450,000 ಕೋಟಿ ಇದು ಈ ನಷ್ಟ ಆಗಿದೆ ಅದು ಯಾರಿಗೀಗ ಗೊತ್ತಿಲ್ಲ ಅದನ್ನ ನಾವು ಈಗ ನಮ್ಮ ಇದನ್ನು ನಾವು ಇದು ಮಾಡಿ ಅಥವಾ ವಿರೋಧ ನಾವು ಪ್ರತಿಭಟನೆ ಮಾಡ್ತೀವಿ ಅದರ ವಿಷಯ ನಾನೀಗ ಹೇಳಲಿಕ್ಕೆ ಬರೋದಿಲ್ಲ ನಾವು ಬೇರೆಯವರು ಅದರ ವಿಷಯ ನಾನೀಗ ಹೇಳಲಿಕ್ಕೆ ಬರೋದಿಲ್ಲ ನಾವು ಬೇರೆಯವರು ಯುದ್ಧ ವಿಮಾನದ ಇದಕ್ಕೆ ನೋಡಿ ಇದಕ್ಕೆ ಆಗದ ಸರ್ಕಾರದ ಇದರ ವಿಷಯವಿದ್ದು ಈಗ 450,000 ಕೋಟಿ ಈಗ ಇದಾಗಿದೆ ಡೀಲ್ ಆದದ್ದು ಯಾರಿಗೆ ಇದು ಮಾಡಲಿಲ್ಲ ಅದನ್ನು ಈಗ ನಮಗೆ ಗೊತ್ತಾಗ ಇದಾಗಿ ನಾವಿದನ್ನು ಈಗ 450,000 ಕೋಟಿ ಎಲ್ಲಿ ಹೋಗಿದೆ ಎಂತಾಗಿದೆ ಅದನ್ನ ನಾನು ಭಾಗಿಯಾಗಿದ್ದು ನನಗೆ ನನ್ನ ಹತ್ರ ಕೇಳಬೇಡಿ ಅದು ಯಾರೋ ಭಾಗಿಯಾಗಿದೆ ಅವರಿಗೆ ಗೊತ್ತುಂಟು ಅವರು ಇದು ಬರ್ತದೆ ನಾನು ಯಾರ ವಿಷಯ ಯಾರು ಭಾಗಿಯಾದ ನಾನು ಅದರ ಹೇಳುದಿಲ್ಲ ರಫೇಲ್ ನಮ್ಮ ವಿಮಾನ ಖರೀದಿಯಲ್ಲಿ ಯುಪಿಎ ಸರ್ಕಾರ ಇರುವಾಗ ಖರೀದಿ ಮಾಡಿದ್ದು ಅದರ ಡಬಲ್ ಆಗಿ ಈಗ ಇವಾಗ ಮಾಡಿದ್ದಾರೆ ಖರೀದಿ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ಹಗರಣ ಇವತ್ತು ನೋಡಿ ಯುಪಿಎ ಸರ್ಕಾರ ಇರುವಾಗ ಏನು ರಫೇಲ್ ಅನ್ನ ಖರೀದಿ ಮಾಡ್ಲಿಕ್ಕೆ ಇದ್ ಮಾಡಿದ್ರು ಅದರ ದುಪ್ಪಟ್ಟಾಗಿ ಇವತ್ತು ಮೋದಿ ಸರ್ಕಾರ ಇವತ್ತು ಇದನ್ನು ಮಾಡ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಿದ್ದೇವೆ ಅಂದ್ರೆ ವಿಮಾನ ಒಂದು ಯುದ್ಧ ವಿಮಾನ ಇರ್ತದಲ್ಲ ಅದನ್ನ ಇದ್ ಮಾಡಿದ್ದು ಏನು ಇವರು ದುಪ್ಪಟ್ಟಾಗಿ ಇವತ್ತು ಇದ್ ಮಾಡಿದ್ದಾರೆ ಪೆಟ್ರೋಲ್ ದರ ಏರಿಕೆಯ ಕುರಿತು ಪೆಟ್ರೋಲ್ ಡೀಸೆಲ್ ದರ ಬೆಲೆ ಏರಿಕೆಯ ಕುರಿತು ರಫೇಲ್ ಹಗರಣದ ಕುರಿತು ಈ ವಿಮಾನ ಪ್ರೊಡಕ್ಷನ್ ಇದರಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ ಅದರ ಬಗ್ಗೆ ನಾವು ಬಿಜೆಪಿ ಸರ್ಕಾರ ಹೌದು ಹಗರಣ ಆಗಿದೆ ಯುದ್ಧ ವಿಮಾನ ಅಲ್ವಾ ಹೌದು ಯುದ್ಧ ಅಲ್ಲ ರಫೇಲ್ ಕಾಂಗ್ರೆಸ್ ಸರ್ಕಾರ ಇರುವಾಗ ಆದದ್ದು ಆದ್ರೆ ಇವರು ತಗೊಳ್ಳುವಾಗ ಇದು ಅದರಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ನಮಗೆ ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತ ಅಭಿಪ್ರಾಯ ಬಂದೆ ಸರ್ ನನಗೆ ಅದೀಗ ಇನ್ನೂ ಸಹ ಗೊತ್ತಿಲ್ಲ ಒಂದು ಸ್ವಲ್ಪ ಹೊತ್ತಿನ ನಂತರ ನಾನು ಹೇಳ್ತೇನೆ ಈಗ ನನಗೆ ಎಂತ ಸರ್ ನಾನು ಈಗ ಇನ್ನೂ ಸಹ ಗೊತ್ತಿಲ್ಲ ಒಂದು ಸ್ವಲ್ಪ ಹೊತ್ತಿನ ನಂತರ ನಾನು ಹೇಳ್ತೇನೆ ಈಗ ನನಗೆ ಎಂತ ಸರ್ ನಾನು ಈಗ ಬಂದೆ ಮಾತ್ರ ನಾನು ಅವ್ರು ಹೇಳಿದಕ್ಕೆ ಒಂದು ಲೇಡೀಸ್ ಅವ್ರು ಕಲಿತದಕ್ಕೆ ನಾನು ಬಂದೆ ಇನ್ನೀಗ ಇದು ಮಾಡಿ ಸಪೋರ್ಟ್ ಮಾಡ್ತಾ ಎಂತ ಸಹ ಹಾಕಬೇಡಿ ಅಪ್ಪ ವಿಮಾನ ಖರೀದಿ ಮೋಸ ಮಾಡಿದ್ದಾರೆ ತೈಲ ಇದು ರಫೇಲ್ ವಿಷಯದಲ್ಲಿ ಸಂಗ್ನೆ ಅವರಿಗೆ ಹೇಳು ಕಡೆಯವರಿಗೆ ಅಲ್ಲ ಇದು ನಮ್ಮ ಡೀಸೆಲ್ ಪೆಟ್ರೋಲ್ ಅದರಲ್ಲಿ ತುಂಬಾ ರೇಟ್ ಆಗಿದೆ ಬಡವರಿಗೆ ಕಷ್ಟ ಆಗ್ತದೆ ನರೇಂದ್ರ ಮೋದಿ ಅವರು ದರ ಏರಿಸಿದ್ದಾರೆ ಅದನ್ನು ಕೂಡಲೇ ಕಮ್ಮಿ ಮಾಡಬೇಕು ನಮ್ಮೆಲ್ಲರ ವಿನಂತಿ ವಿಮಾನದ ವಿಷಯದಲ್ಲಿ ಮಿಲಿಟರಿಗೆ ವಿಮಾನ ಹಾಕುವಾಗ ಇಷ್ಟೇ ಕೋಟಿಯ ಬಜೆಟ್ ಉಂಟು ಅದು ಡಬಲ್ ಮಾಡಿದ್ದಾರೆ ಅದು ಸರಿ ಮಾಡಬೇಕು ಅವರು ಹಣ ಎಲ್ಲಿ ಹೋಗಿದೆ ಅದು ವಿವರಣೆ ಕೊಡ್ಬೇಕು ಅವರು ನೋಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗದೆ
ಮಾಡಲಿಕ್ಕೆ ಪ್ರತಿಭಟನೆ ಮಾಡಲು ಬಂದಿದ್ದೇವೆ. ನಿನ್ನೆ ಮಾಡಿದಂತ ಪ್ರತಿಭಟನೆ ಯಾವ ವಿಚಾರ? ಅದು ನಮಗೆ ಬಸ್ ಇಲ್ಲದೆ ಬರ್ಲಿಕ್ಕೆ ಆಗ್ಲಿಲ್ಲ ಪ್ರತಿಭಟನೆಗೆ, ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಆಗ್ಲಿಲ್ಲ ಪ್ರತಿಭಟನೆಗೆ, ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಬರ್ಲಿಕ್ಕೆ ಆಗ್ಲಿಲ್ಲ ಪ್ರತಿಭಟನೆಗೆ, ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತಹ ಎಲ್ಲ ಆರೋಪಗಳಿಗೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸರದಲ್ಲೂ ಬರುತ್ತೆ ಇವತ್ತು ರಫೇಲ್ ಹಗರಣ ಅಂದ್ರೆ ವಿಮಾನ ಯುದ್ದ ವಿಮಾನ ಖರೀದಿಯ ಬಗ್ಗೆ. ಇದು ಜಾಸ್ತಿ ಕಾಯಕ್ಕೆ ಅದನ್ನ ಪರ್ಚೇಸ್ ಮಾಡುವಂತ ಒಂದು ಡೀಲ್ ಮಾಡಿಕೊಂಡಿದ್ದಾರೆ. ರಫೇಲ್ ಅವ್ಯವಹಾರದ ಬಗ್ಗೆ ಇವತ್ತು ಜನರಿಗೆಲ್ಲ ಮನವರಿಕೆ ಮಾಡಬೇಕಂತ ಹೇಳಿ ಈ ಪ್ರತಿಭಟನೆ. ರಫೇಲ್ ಹಗರಣ ಅಂದ್ರೆ ಮನಮೋಹನ್ ಸಿಂಗ್ರವರು ಇರುವಾಗ 500 ಕೋಟಿ ರೂಪಾಯಿಯ ಒಂದು ಒಪ್ಪಂದ ಆಗಿತ್ತು. ಅದರ ನಂತರ ಮೋದಿಜಿಯವರು ಅದನ್ನು ಕ್ಯಾನ್ಸಲ್ ಮಾಡಿಸಿ ಹೊಸ ಒಪ್ಪಂದವನ್ನು ಮಾಡಿದ್ದಾರೆ 1400 ಕೋಟಿಗೆ ಅಂತ ಹೇಳಿ. ಇದು ಇಂತಹ ಒಂದು ವ್ಯವಸ್ಥೆ ಉಂಟಾ? 400 500 ನಾಲ್ಕು